ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ರಶ್ಮಿ ಕನ್ನಡ ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಬೇಜ್ ಪಕೋಡನ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ. ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಗೋಬಿ ಮಂಚೂರಿ ಮಸಾಲ ತೊಗೊಂಡಿದ್ದೀನಿ. ಇದಿದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಕೋಟಿಂಗಿಗೆ ನೀವು ಹಾಕ್ಕೋಬೋದು. ನಾನು ಇದನ್ನು ಹಾಕ್ಕೊತಾ ಇದ್ದೀನಿ, ಪೌಡರ್ನ, ಗೋಬಿ ಮಂಚೂರಿ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಇಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಕೋಟಿಂಗಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು, ಕ್ರಿಸ್ಪಿಯಾಗಿ ಬರ್ತವೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಸೋಡಾ ಪುಡಿನೂ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅಜ್ವೈನ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ನೀವು ಒಂದ್ಸಲ ಡ್ರೈ ಮಿಕ್ಸ್ ಮಾಡಬೇಕು, ನೀರು ಹಾಕಿ ನೀವು ಕಲಿಸ್ಬಾರ್ದು. ನಾನು ಇಲ್ಲಿ ನೀರು ಹಾಕ್ಕೊಂಡು ಕಲಿಸ್ತಾ ಇಲ್ಲ. ಹಾಗೆ ಡ್ರೈ ಮಿಕ್ಸ್ ಮಾಡಿದರೆ ಹಾಗೆ ಅದು ನೀರು ಬಿಟ್ಕೊಳ್ಳುತ್ತೆ. ಈ ರೀತಿ ಉಂಡೆ ಥರ ಈ ಥರ ಕನ್ಸಿಸ್ಟಲ್ಲಿ ಬರಬೇಕು, ಅದು ನೀರು ಬಿಡುತ್ತೆ. ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಮಿಟ್ಟಿಗೆ ಮಾಡಿ ಮಾಡಿ ಉದ್ದುದ್ದ ರೀತಿ ನಾನು ಪಕೋಡ ಮಾಡ್ತಾ ಇದ್ದೀನಿ, ಎಣ್ಣೆಲಿ ಬಿಡ್ತಾ ಇದ್ದೀನಿ. ನೀವು ಒಂದೇ ಸಲಕ್ಕೆ ಹಿಂದೆನೇ ಅನ್ಬೇಡಿ, ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ನೀವು ಒಂದು ಚಮಚ ತಗೊಂಡು ಹಾಗೆ ಮಗುಚಿ ಸ್ವಲ್ಪ ತಿರುವಾಕಿ. ಈ ಸಲ ಈ ಥರ ನೀವು ಮನೇಲಿ ಕ್ಯಾಬೇಜ್ ಏನೋ ತಿನ್ನೋಕ್ಕಿಲ್ಲ ಅಂದರೆ ಈ ಥರ ಸಿಂಪಲ್ಲಾಗೆ ಮಾಡ್ಕೊಂಡು ತಿನ್ನಿ. ನೀವು ಅಕ್ಕಿ ಹಿಟ್ಟು ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಮೈದೆ ಹಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಈ ಥರ ಬಂದಿದೆ ಇವತ್ತಿನ ವಿಡಿಯೋ. ಇಷ್ಟೇ ಈ ವಿಡಿಯೋ, ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.